ನಮಸ್ತೆ ಗೆಳೆಯರೆ, ಒಳ್ಳೆ ಕಲಾವಿದ ಅಪಿ, ಹೇಗಿದೆಯೋ? ಚೆನ್ನಾಗಿದ್ದೀನಿ ಸರ್. ನೀವು? ಆಫೀಸ್ಗೆ ಹೋಗಿಲ್ವಾ? ಇಲ್ಲ, ಇವತ್ತು ರಜಾ ಸರ್. ರಿಹರ್ಸಲ್ ಇತ್ತು, ಹೋಗಿ ಬಂದೆ ಅದಕ್ಕೆ. ಹೌದಾ ಬಂಗಾರ? ಅಪಿ, ನಿಮಗೆ ಕನ್ನಡದಲ್ಲಿ ಎಷ್ಟು ಭಾಷೆಗಳು ಬರುತ್ತೋ, ಕನ್ನಡದಲ್ಲಿ ಉತ್ತರ ಕನ್ನಡ ಭಾಷೆ, ದಕ್ಷಿಣ ಕನ್ನಡ ಭಾಷೆ, ಹಳ್ಳಿಯ ಭಾಷೆ, ಇವೆಲ್ಲ ಬರುತ್ತಾ ಬಂಗಾರ? ಅದೇ ಮಂಡ್ಯ ಕಡೆ ಉತ್ತರ ಕನ್ನಡ, ಸೌತ್ ದಕ್ಷಿಣ ಕನ್ನಡ. ಮಂಡ್ಯ ಕಡೆ ಅಂದ್ರೆ ಈ ಸ್ವಲ್ಪ ಗಂಡಸಿ ಭಾಷೆ ಅಲ್ಲೇನಾ ಈ ತಲಕಾಡ್ದು? ಹಾ, ಸ್ವಲ್ಪ ಸ್ವಲ್ಪ ರಫ್, ಮತ್ತೆ ಸ್ವಲ್ಪ ರಾಗ ಹೇಳ್ತಾರೆ. ಹೆಂಗೆ ಹೆಂಗೆ ಸ್ವಲ್ಪ ಒಂದು ಐಡಿಯಾ ಕೊಡ. ಯಾಕೆ ಸುಮ್ಮನ್ವೇ, ಯಾಕೆ ನಮಗ್ ಬರಕಿಲ್ವೇ? ಓ, ಸಣ್ಣ ಹೇಳ ಇವಾಗ ನೀನು ಆತರ. ಅದೇನಾ? ಯಾವ ಊರಿನಿಂದ? ಯಾವ್ದು ಸರ್? ನಮ್ದು ಮಂಡ್ಯ ತಾವ್ ಕೆಸ್ತೂರಾಗ ಹುಟ್ಟಿದ್ದು, ಆದ್ರೆ ಬೆಳ್ದಿದ್ದೆಲ್ಲ ಇಲ್ಲ ಅಲ್ವೇ. ಸೊ ಬೆಂಗಳೂರು ಕನ್ನಡ ಮಾತಾಡ್ತೀವಿ. ಸೆಂಟರ್ಗ್ ಬಾ, ಫೋನಲ್ಲಿ ಸೆಂಟರ್ಗ್ ಬಾ, ನಿನ್ ಮುಖ ಕಾಣ. ಸೊ ಮದ್ದೂರು ತಾಲೂಕು ಕೆಸ್ತೂರಾಗ ಹುಟ್ಟಿದ್ದು. ರಾಮ ಹಂಪಿಲ್ ಬರ್ತಾರೆ, ಅವಾಗ ಹನುಮಂತ ಸಿಗ್ತಾರೆ, ಆ ಸೀನ್ ಸ್ವಲ್ಪ ಮಂಡ್ಯ ಭಾಷೆಯಲ್ಲಿ ಹೇಳು. ಮಾಲೂರ್ ಭಾಷೆಯಲ್ಲಿ ಟ್ರೈ ಮಾಡ್ಲಾ. ಮಾಲೂರ್ ಭಾಷೆಯಲ್ಲಿ ಟ್ರೈ. ರಂಗಾಯಣರಿಗೆ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಒಂದ್ ಫಿಲಮ್ ಅಲ್ಲಿ. ರಾಮ್ನು ಬರ್ತಾನೆ ಹಂಪಿಗಳ ತಕ, ಬಂದಾಗ ಈ ಹನುಮಂತನು ಏನು ನೋಡ್ತಾ ಇರ್ತಾನೆ, ಏನ್ ರಾಮ್ ಬಂದಲ್ಲ ಅಪ್ಪು, ರಾಮ್ ಬಂದವನೇ ಅಂತ ಹೇಳಿ ತಲೆಗಳು ಕೆಟ್ಟೋಗ್ತವೆ ನೋಡ್ಬಿಟ್ಟು. ರಾಮ್ನು, ಓ ರಾಮ್ನು ಬಂದವನೇ, ಓ ಅಂತ ಸಾನೆ ಖುಷಿ ಆಗ್ಬಿಟ್ಟು ಬಲೆ ಖುಷಿ ಪಟ್ಬಿಡ್ತಾನೆ. ಬಲೆ ಖುಷಿ ಪಟ್ಬಿಡ್ತು, ರಾಮ್ನೇ ನಿಮ್ಗೆ ಬಂದಿದ್ ಬಹಳ ಸಂತೋಷ ಆಯ್ತಪ್ಪ, ನಾನ್ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ, ನೀನ್ ಬಂದ್ಬಿಟ್ಟಲ್ಲ ಅಂತ. ಈ ರಾಮನ್ಕರು ಬಹಳ ಖುಷಿ ಆಗ್ಬಿಡ್ತದೆ. ಬಲೆ ಖುಷಿ ಆಗ್ಬಿಟ್ಟು ಹನುಮಂತಗೆ ಹೇಳ್ತಾನೆ, ಓ ಆಯ್ತಪ್ಪ ಚಂದಾಕಿರು, ನಾನು ಅಲ್ಲಿಂದ ಬಂದೆ ಮ್ಯಾಲಿಂದ, ಇವಾಗ ನಾ ಇನ್ನು ಹಿಂಗ್ ಕೆಳಕ್ ಹೋಯ್ತಾ ಇದೀನಿ, ನೀನು ಚಂದಾಕಿರು ಅಂತ ಹೇಳ್ಬಿಟ್ಟು ರಾಮ್ನು ತಿರುಗ್ ನೋಡ್ದಂಗೆ ಒಂಟೆ ಹೋಯ್ತಾನೆ. ಹನುಮಂತನು ತಲೆಗಳ ಕೆರ್ಕೊಂಡು, ಅಯ್ಯೋ ಈ ರಾಮ್ನು ಒಂಟೆ ಹೋಗ್ಬಿಟ್ನಲ್ಲಪ್ಪ ಅಂತ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಇದು ಮಾಲೂರ್ ಅಂತಿದ ಅಲ್ಲಿ ಕೋಲಾರ ಹತ್ರ. ಸೊ ಅದು ಟ್ರೈ ಮಾಡ. ಎಂತ ಜ್ಞಾನಿ ಕಣಪ್ಪ ನೀನು, ಏನೋ ನಿನ್ ನಾಲಿಗೆಯಲ್ಲಿ ದೇವ್ರು ಏನೋ ಕೊಟ್ಟಿದ್ದಾರೆ ನಿನ್ಗೆ ನಾಲಿಗೆ. ಆಹಾ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪಿ. ಇಲ್ಲ ಇಲ್ಲ, ನಾನು ಅದೇ ನೀವ್ ಪ್ರಶ್ನೆ ಕೇಳಿದ್ರಲ್ಲ, ಪ್ರಕೃತಿ ವಿರುದ್ಧವಾಗಿ ಹೋಗಕ್ಕಾಗತ್ತ ಅಂತ. ಅದಕ್ಕೆ ಮಾನವ ನಿರ್ಮಿತ ಈ ತಂತ್ರಜ್ಞಾನದ ವಿರುದ್ಧನೇ ನಾವು ಹೋಗಕ್ಕಾಗಲ್ಲ. ಪೋರ್ ನೆಟ್ವರ್ಕ್ ಬಂದ್ರೆ ನಾವು ಅದನ್ನೇ ಮೀರಕ್ಕಾಗಲ್ಲ. ಇನ್ನು ದೈವ ನಿರ್ಮಿತ ಪ್ರಕೃತಿ ವಿರುದ್ಧ ಹೋಗಕ್ಕ ಸಾಧ್ಯವೇ ಇಲ್ಲ ಅಂತ. ನಿಮ್ಗೆಲ್ಲ ಒಂದು ಸಿಂಪಲ್ ಸೀಕ್ರೆಟ್ ಪ್ರಭಾಕರ, ಏನಿಲ್ಲ, ನಮ್ಮನ್ನ ನಾವು ಪ್ರಕೃತಿ ಜಾಗದಲ್ಲಿ ಕೂಡ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ. ಹಿಂದಿನ ಜನ ಅಲ್ಲಮ್ಮ ಪ್ರಭುಗಳು ಇವರೆಲ್ಲ ಏನ್ ಮಾಡಿದ್ರು ಗೊತ್ತಾ, ಪ್ರಕೃತಿ ಒಳಗಡೆ ಲೀನ ಆಗ್ಬಿಟ್ರು, ಹಾಗಾಗಿ ಮಳೆ ಸುರಿಸ್ತಾ ಇದ್ರು ಅವರು. ಅವ್ರು ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಆಗ್ತಾ ಇತ್ತು ಸಂತರು. ಸಂತರು ಯಾಕೆ ಹಂಗಾಗತ್ತೆ ಅಂದ್ರೆ, ಅವ್ರು ಪ್ರಕೃತಿಯೊಳಗೆ ಲೀನ ಆಗ್ಬಿಡ್ತಿದ್ರು, ಪ್ರಕೃತಿಯೊಳಗೆ ಪರಕಾಯ ಪ್ರವೇಶ ಮಾಡ್ತಿದ್ರು. ನೀನ್ ಹೆಂಗೆ ಬೇರೆ ಭಾಷೆಯವ್ರ ಬಗ್ಗೆ ಮಾತಾಡ್ದೆ ಇವಾಗ, ಅದೇ ಟೋನ್ ಅಲ್ಲಿ ಮಾತಾಡ್ದೆ, ಅವ್ರು ಪ್ರಕೃತಿನೇ ತಾನಾಗ್ಬಿಡ್ತಿದ್ರು, ತಾನೇ ಪ್ರಕೃತಿ ಆಗ್ಬಿಡ್ತಿದ್ರು. ಅವರು ಬೇಸಿಗೆ ತರಿಸ್ತಾ ಇದ್ರು, ಬೇಕಾದ್ರೆ ಸ್ಪ್ರಿಂಗ್ ತರಿಸ್ತಾ ಇದ್ರು, ಮಳೆ ತರಿಸ್ತಾ ಇದ್ರು, ಚಳಿ ಆಗ್ತಾ ಇತ್ತು, ಜ್ಞಾನದೇವನ ಹೊಟ್ಟೆ ಮೇಲೆ ರೊಟ್ಟಿ ಮಾಡೋ ಅಷ್ಟು ಬಿಸಿ ಆಗ್ತಾ ಇತ್ತು. ಅಂದ್ರೆ ತನಗೆ ಆ ಪ್ರಕೃತಿ ಅನ್ನೋದು ಹಿಡಿತಕ್ಕೆ ಸಿಕ್ಬಿಡ್ತಾ ಇತ್ತು. ಅಷ್ಟು ಸಲಿಗೆ ತಾಯಿ, ಪ್ರಕೃತಿ ತಾಯಿ. ನಾವೇನಾದ್ರೂ ಆ ಇಮ್ಮನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ಯು ವಿಲ್ ಬಿಕಮ್ ಹರ್ ಅಂಡ್ ಶಿ ವಿಲ್ ಬಿಕಮ್ ಯು. ನಿಮ್ಮೊಳಗೆ ಆಯಮ್ಮ ಸೇರ್ಕೊಂಡ್ಬಿಡ್ತಾಳೆ, ಆಯಮ್ಮನೊಳಗೆ ನೀವು ಸೇರ್ಕೊಂಡ್ಬಿಡ್ತಾಳೆ. ಜ್ಞಾನದೇವ, ಸಂತ ಜ್ಞಾನದೇವ ಒಂದು ಬಂಡೆ ಮೇಲೆ ಕೂತ್ಕೊಂಡು ಆಕಾಶಕ್ಕೆ ಎತ್ಕೊಂಡು ಹೋಗ್ಬಿಡ್ತಾನೆ ಆ ತಂಗಿ ಮತ್ತೆ ತಮ್ಮಂದ್ರನ್ನ. ಅಷ್ಟು ಶಕ್ತಿ ಅದು ಎಲ್ಲಿಂದ ಬರುತ್ತೆ? ಹೌ ದ ಮಿರಾಕಲ್ಸ್ ಹ್ಯಾಪನ್. ಆ ಮುಕುಂದೂರು ಸ್ವಾಮಿಗಳ ಮಿರಾಕಲ್ಸ್ ಹೆಂಗ್ ಆಗ್ತಿತ್ತು? ಆ ಡಾಕ್ಟರ್ ಬ್ಯಾಗಲ್ಲಿ ಇಲ್ದೇ ಇರೋ ಮೆಡಿಸಿನ್ ಹೆಂಗ್ ಬಂತು? ಇವೆಲ್ಲ ಪ್ರಕೃತಿಕವಾಗಿ ಆಗುವಂತಹ ಮ್ಯಾಜಿಕ್ಸ್. ಅದ್ಯಾವುದೇ ಒಂದು ಮೆಸ್ಮರಿಸಮ್ ಅಲ್ಲ, ಮ್ಯಾಜಿಕ್ ಅದಷ್ಟೇ. ಅದೊಂದು ಮ್ಯಾಜಿಕ್ ಅಲ್ಲಿ ಎರಡು ವಿಧ, ಟ್ರಿಕ್ಸ್ ಇಂದ ಮಾಡೋ ಮ್ಯಾಜಿಕ್, ಟ್ರಿಕ್ ಬಿಟ್ಟು ಮಾಡೋ ಮ್ಯಾಜಿಕ್ ಅಂತ. ಯಾವಾಗ ಪ್ರಕೃತಿ ನಮಗ್ ಲೀನ್ ಆಗ್ಬಿಡ್ತೋ ಅವಾಗ ಟ್ರಿಕ್ಕೇ ಬೇಕಾಗಿಲ್ಲ ಯಾವ ಮ್ಯಾಜಿಕ್ಗೆ. ಹಾಗಂತ ಅವನ್ ಮ್ಯಾಜಿಕ್ಕು ಮಾಡೋದಿಲ್ಲ ಅವನು.
ಬುದ್ಧ ಹಾರಬಹುದಾಗಿತ್ತು ಆದ್ರೆ ಹಾರ್ಲಿಲ್ಲ. ಬುದ್ಧನ ಶಿಷ್ಯರು ಹಾರಾಟದಾಗ ಬುದ್ಧ ಹೇಳ್ತಾನೆ, ಅದು ಒಂದು ಸ್ಟೇಜ್, ಅದನ್ನ ದಾಟಿ ಬನ್ನಿ ಅಂತ. ಏನಿಲ್ಲ, ದ ಬೆಸ್ಟ್ ರಿಸಲ್ಟ್ ಆಫ್ ಟುಡೇಸ್ ಲೈವ್ ಈಸ್ ಬಿಕಮ್ ಲೈಕ್ ಎ ನೇಚರ್. ಆಕೆ ಆಕೆಯೊಡನೆ ಒಡನಾಡಿ, ಆಕೆಯನ್ನ ಪ್ರೀತಿಸಿ, ಆಕೆಯ ಜೊತೆ ಲೆಕ್ಕಾಚಾರ ಮಾಡಬೇಡಿ. ನಾನು ಮಾಡಿದ್ದೀನಿ, ನಾನು ಇಷ್ಟು ಗಿಡ ನೆಟ್ಟಿದ್ದೀನಿ, ಯಾವ ಲೆಕ್ಕಾಚಾರ ಇಟ್ಕೋಬೇಡಿ. ಆಕೆಗೆ ನೀವು ಸತತವಾಗಿ ಮಾಡ್ತಾ ಹೋಗಿ, ಅದರ ಫಲ ಸಿಕ್ಕೇ ಸಿಗುತ್ತೆ. ಅದು ಬೇಡ ಅನ್ನೋದ್ರು ಸಿಕ್ಕುತ್ತೆ, ಬೇಕು ಅಂದ್ರೆ ಸಿಗುತ್ತೆ. ಶಿ ವಿಲ್. ನೀವು ಇಲ್ಲಿ ಯಾವುದೋ ಒಂದು ಮರಕ್ಕೆ ನೀವು ಒಂದು ಪಾದಿ ಕಟ್ಬಿಟ್ಟು, ಮಾವಿನ ಮರಕ್ಕೆ ಅದಕ್ಕೆ ನೀರು ಹಾಕಿ ಅಂತ ಇಟ್ಕೊಳ್ಳಿ. ಇವನಿಗೆ ದಿವ್ಯ ಅಂತ ಅನುಭವಗಳಾಗಿದೆ. ಇವನು ಯಾವಾಗ್ಲೂ ಮರಗಳ ಬಗ್ಗೆ ಸಂವೇದನೆ ಮಾಡೋದು ನಿಜ. ಮೊದಲು ಮಕ್ಕಳ ಜೊತೆ ಒಂದ್ಸಲ ಗೋವಾದಲ್ಲಿ ಕೂತಿದ್ದಾಗ ಒಂದು ಮಾವಿನ ಮರದ ಮೇಲೆ ತುಂಬಾ ದೊಡ್ಡ ದೊಡ್ಡ ಹಣ್ಣುಗಳೆಲ್ಲ ಇತ್ತು. ಆ ಮಗು ರೋಹಿಣಿ ಕೇಳ್ತು, ಆ ಮರ ಆ ಹಣ್ಣು ಎಷ್ಟು ಹಣ್ಣಾಗಿದೆ, ಅದು ತುಂಬಾ ಎಟುಕದಷ್ಟು ಎತ್ತರದಲ್ಲಿದೆ ಆ ಹಣ್ಣು, ಕೊಡ್ತೀಯಪ್ಪ ಅಂತ ಕೇಳ್ತು. ಆ ಮರನೇ ಕೇಳಮ್ಮಿ ಕೊಡುತ್ತೆ ಅಂತ ಹೇಳಿದೆ. ಆ ಮರ ಕೇಳಿದ ತಕ್ಷಣ ಟಪಕ್ ಅಂತ ಬಿತ್ತು ಆ ಮರ ಹಣ್ಣು. ಏನ್ ಅದಕ್ಕೆ ಆ ಅನುಸಂಧಾನ ಹೆಂಗಿರುತ್ತೆ, ವೈಬ್ರೇಷನ್, ಆ ಫೀಲಿಂಗ್ ಹೆಂಗಿರುತ್ತೆ. ಮರಗಿಡಗಳ ಜೊತೆ ಆ ಸುಖನ ಅನುಭವಿಸ್ಬೇಕು ನಾವು. ಅಷ್ಟು ಪ್ರೀತಿ ಕೊಡುತ್ತೆ ಮರಗಳು, ಗಿಡಗಳು, ಪ್ರಾಣಿಗಳು ಅಲ್ವಾ. ಪ್ರಾಣಿ ನಾಯಿ ನಮ್ಗೆ ಸಂವೇದನೆ ಕೊಡೋದಾದ್ರೆ, ಹುಲಿ ಸಿಂಹ ಯಾವುದೇ ಆಗ್ಲಿ ಸಂವೇದನೆ ಕೊಡೋದಾದ್ರೆ, ಗಿಡಗಳು ಕೊಡೋದಿಲ್ವಾ? ನಾವ್ ಯಾಕೆ ನೋಡಿ ನೋಡ್ದಂಗ ಹೋಗ್ತಾ ಇದೀವಿ? ನಮ್ ಮುಂದೆ ನರಳ್ತಾ ಇರೋ ಮರಗಳನ್ನ ನೋಡಿ ದಯವಿಟ್ಟು. ನಿಮ್ ಮನೆ ಮುಂದೆ ನಿಮ್ ರೋಡಲ್ಲಿ ಮಾತ್ರ, ವೈ ಕಾಂಟ್ ಯು ಮೇಕ್ ಯುವರ್ ಯೂನಿಯನ್, ನಿಮ್ ರೋಡಲ್ಲಿ ಇರೋರೆಲ್ಲ ಒಂದಾಗಿ ಅಲ್ಲಿ ಮನೆಗೊಂದು ಮರ ಹಾಕಿ. ಇಲ್ಲಾಂದ್ರೆ ನೀವೆಲ್ಲ ಊರು ಬಿಡ್ಬೇಕಾಗತ್ತೆ. ಬೆಂಗಳೂರು ನಿಮ್ಗೆ ಬೆಲೆ ಸಿಗೋದಿಲ್ಲ, ನಿಮ್ ಮನೆಗೆ ಬೆಲೆ ಬರೋದಿಲ್ಲ, ನೀವು ಬ್ಯಾಂಕ್ ಅಲ್ಲಿ ಕಟ್ಟೋದಕ್ಕಿಂತ ಕಡಿಮೆ ಬೆಲೆ ಬಂದ್ಬಿಡುತ್ತೆ. ನಿಮ್ಗೆ 1 ಕೋಟಿ ಮನೆಗೆ 25 ಲಕ್ಷ ಕೊಡೋರು ಇರೋದಿಲ್ಲ. ಯಾಕಂದ್ರೆ ಚರ್ಮ ವ್ಯಾಧಿಗಳು, ಅನೇಕ ದುಃಖ ರೋಗಗಳು ಆವರಿಸ್ಕೊಂಡ್ಬಿಡುತ್ತೆ, ಆಕ್ಸಿಜನ್ ಪ್ರಾಬ್ಲಮ್ ಆಗತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ನು 5 ವರ್ಷದಲ್ಲಿ ಪ್ರಳಯದ ಒಂದು ಭಾವನೆ ಬರುತ್ತೆ. ಮಹಾಭಾರತದ ನಂತರನು 12 ವರ್ಷದ ಪ್ರಳಯ ಆಗಿರುತ್ತೆ. ಅಗ್ನಿ ಅದು ಯಾವುದೋ ಪಿಕ್ಚರ್ ಬಂದಿತ್ತು ನೋಡಿ. ಹಾಗಾಗತ್ತೆ. ಮನುಷ್ಯ ವಿಕೋಪಕ್ಕೆ ಹೋದಾಗ ಪ್ರಕೃತಿ ಸ್ವಲ್ಪ ಹಿಡಿದು ಬಿಡುತ್ತೆ, ತನ್ನ ತಾನು ಹಿಡ್ಕೊಂಡ್ಬಿಡುತ್ತೆ. ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಪ್ರೀತಿ ಮಾಡಿ, ಪ್ರೀತಿ ಮಾಡಿ. ಆ ಮರಗಳ ಪ್ರೀತಿ ಹುಚ್ಚಾಗಿ ನೀವು, ನಮ್ ಗ್ರೀನ್ ಆಗ್ಬೇಕು, ಆ ಗ್ರೀನ್ ಆಗ್ಬೇಕು, ನಮ್ಮ ಬೆಂಗಳೂರು ಗ್ರೀನ್ ಆಗ್ಬೇಕು. ಇಲ್ಲಾಂದ್ರೆ ಲಿಸ್ಟ್ ಅಲ್ಲಿದೆ, ಟಾಪ್ ಲಿಸ್ಟ್ ಅಲ್ಲಿದೆ. ನಾವೆಲ್ಲ ಒಂದಾಗೋಣ. ಸದ್ಯದಲ್ಲೇ ಜಾರಿ ಆಗ್ತಾ ಇದೆ, ಹೇಳ ಬಂಗಾರ. ಅದೇ ಪ್ರತಿ ಪ್ರತಿ ಒಂದ್ ಮನೆ ಮಂದಿ ತರ ಒಂದ್ ಎರಡು ಮಿನಿಮಮ್ ಎರಡೆರಡು ಗಿಡಗಳನ್ನ ಒಬ್ಬೊಂದು ಒಂದೊಂದ್ ಮನೆಯವ್ರು ನೋಡ್ಕೊಂಡ್ರೆ, ಒಬ್ಬೊಬ್ರು ಅಂತಲ್ಲ ಒಬ್ಬೊಬ್ರು ವ್ಯಕ್ತಿ ಒಂದೊಂದ್ ಮನೆಯಲ್ಲಿ ತಮ್ಮ ಮನೆ ಸದಸ್ಯರ ತರ ಎರಡೆರಡು ಗಿಡಗಳನ್ನ ಪೋಷಣೆ ಮಾಡ್ಕೊಂಡ್ ಬಂದ್ರೆ ಬಹುಶಃ ಅದು ಹಾಗೆ ಆಗತ್ತೆ. ಏನಿಲ್ಲ, ಅದಕ್ಕೆ ಅಪ್ಪಪ್ಪ ಜನ ತಪ್ಪಿಲ್ಲ, ಅವ್ರಿಗೆ ಈ ಅವೇರ್ನೆಸ್ ಗೊತ್ತಿಲ್ಲ. ಈ ಈ ನಿಜ ಹೇಳೋಣ ಅವ್ರಿಗೆ, ಕೇಪ್ ಟೌನ್ ವಿಡಿಯೋಸ್ ನ ಹಾಕೋಣ. ಕೇಪ್ ನಾವೇ ವಿಡಿಯೋಸ್ ಮಾಡಿ ಬೀದಿ ನಾಟಕ ಮಾಡಿ ಅವೇರ್ನೆಸ್ ಜಾಗೃತ ಕೊಡೋಣ. ನಾವು ನಿಮ್ಮ ಮನೆಗೆ ಬೆಲೆ ಸಿಗದೆ ಇದ್ರೆ, ಪ್ರತಿಯೊಬ್ರು 80% ಪೀಪಲ್ ಬ್ಯಾಂಗ್ಳೂರ್ ಲೋನ್ ಮಾಡಿ ಮನೆ ಕಟ್ಟಿದ್ದಾರೆ, 1 ಕೋಟಿ ಮನೆಗೆ 3 ಕೋಟಿ ಸಾಲ ಮಾಡಿದ್ದಾರೆ, ತೀರಿಸ್ಬೇಕಾಗತ್ತೆ. 3 ಕೋಟಿ ಸಾಲ ತೀರಿಸ್ಬೇಕಾಗತ್ತೆ 1 ಕೋಟಿ ಸಾಲಕ್ಕೆ. ಅಷ್ಟು ಕೊಡೋ ಅಷ್ಟೊತ್ತಿಗೆ ನಿಮ್ ಮನೆ 25 ಲಕ್ಷ ಆಗ್ಬಿಟ್ರೆ ಬರ್ಬಾದಿ ಅಲ್ವೇನೋ? 20 ವರ್ಷದ ಮೆಹನತ್ತು ಹೋಯ್ತಲ್ವಾ? ನಿಮ್ ಮನೆಗೆ ಬೆಲೆ ಬೇಕು ಅಂದ್ರೆ, ಮತ್ತೆ ನೀವು ಆರೋಗ್ಯವಂತವಾಗಿ ಬೆಂಗಳೂರಲ್ಲಿ ಇರ್ಬೇಕು ಅಂದ್ರೆ ಮರಗಳು ಬೇಕಲ್ಲ. ಮನೆಗಿಂತ ಇಂಪಾರ್ಟೆಂಟ್ ಮರ ಆಗಿರುತ್ತೆ. ಯಾರ ಮನೆ ಮುಂದೆ ಮರ ಇರುತ್ತೋ ಆ ಮನೆಗೆ ಬೆಲೆ ಬರುತ್ತೆ. ಇದನ್ನ ಬರೆದಿಟ್ಕೊಳ್ಳಿ ನೀವು. ಫ್ಯೂಚರ್ ಒಬ್ಬ ಜ್ಯೋತಿಷಿಯಾಗಿ ಹೇಳ್ತಾ ಇದ್ದಾನೆ, ಯಾರ ಮನೆ ಮುಂದೆ ಮರಗಳಿರುತ್ತೋ ಆ ಸ್ಟ್ರೀಟ್, ಆ ಮರೆ, ಆ ಮನೆ ಬೆಲೆ ಜಾಸ್ತಿ ಇರುತ್ತೆ. ಯಾರ ಏನ್ ದೊಡ್ಡ ದೊಡ್ಡ ಮರನ ಒಟ್ಟಿಗೆ ತಂದು ಇಡಕ್ಕಾಗತ್ತಾ? ಈಗ ನಿಮ್ಗೆ 5 ವರ್ಷದಲ್ಲಿ ಹಣ್ಣು ಬಿಡೋ ಮಾವಿನ ಮರ ಹಾಕ್ಬೋದು. ಈಗಲೂ ನೀವು ನಿಮ್ ಮನೆ ಮುಂದೆ ದಯವಿಟ್ಟು ಫ್ರಿಡ್ಜ್ ತರ್ತೀರಿ, ಟಿವಿ ತರ್ತೀರಿ, ಮರ ತನ್ನಿ ಮನೆಗೆ, ಬೀಜ ಹಾಕಿ ಬೆಳೆಸಿ. ನಿಮ್ಮ ಮನೆ ಮುಂದೆ, ನಿಮ್ಮ ಮನೆಗೆ ಒಂದು ಬೆಲೆ ಅನ್ನೋದು ಬರೆಸ್ಬೇಕು ಅಂದ್ರೆ ನೀವು ಗಿಡಗಳಿಂದ ತುಂಬಿ ನೀವು. ಇದು ಬೇಕು ಬಂಗಾರ. ಇನ್ನೊಂದು ಪ್ರಶ್ನೆ, ಬಹುಶಃ ಇವಾಗಿನ ಲೈವ್ಗೆ ಸೂಕ್ತ ಆಗ್ಬಹುದು ಅಂತಾರೆ. ಯಾಕಂದ್ರೆ ನಾವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದೀವಿ, ಗಿಡಗಳ ಬಗ್ಗೆ ಮಾತಾಡ್ತಾ ಇದೀವಿ, ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದೀವಿ. ಒಂದ್ ಪ್ರಶ್ನೆ ಇತ್ತು, ಮನುಷ್ಯ ತನ್ನ ಆಯುಸ್ಸನ್ನ ತಾನೇ ಹೆಚ್ಚಿಸ್ಕೋಬಹುದಾ ಅಂತ. ಯಾಕಂದ್ರೆ ಅದು ಹಿಂದಿನ ಕಾಲ 100 ವರ್ಷಗಳು ಬದುಕ್ತಿದ್ರು. ಇವಾಗ ಏನಂತ ಹೇಳಿದ್ರೆ, ಒಂದು
ಇಷ್ಟು ವರ್ಷ ಅಂತ ಫಿಕ್ಸ್, ಬಹುಶಃ ಅದೇ ಯಾವ್ದ್ರ ಪ್ರಕಾರನಾದ್ರೂ ಆಗ್ಬಹುದು, ಜ್ಯೋತಿಷ್ಯ ಆಗ್ಬಹುದು ಅಥವಾ ಇನ್ನೇನೋ ಇಲ್ಲ ಬೇಗ ಸತ್ತು ಹೋಗ್ತದೆ, ಅದು ಬೇರೆ ಬೇರೆ ಇನ್ಯಾವುದೇ ಕಾರಣಗಳಿಂದ ಆಗ್ಬಹುದು. ಬಟ್ ಒಬ್ಬ ಮನುಷ್ಯ ತನ್ನ ಆಯಸ್ಸು ತನ್ನ ಕೈಯಲ್ಲೇ ಇದೆ ಅಂತ ನನ್ನ ನಂಬಿಕೆ. ಅದು ನೀವು ಮಹಾಭಾರತ ಅಂದ್ರೆ ಮೂಢನಂಬಿಕೆ ಅನ್ಕೊಂಡಿದ್ದೀರಾ? ಮಹಾಭಾರತದಲ್ಲಿ ದೃಪದ ಆಗ್ಲಿ, ಮತ್ತೆ ಈ ಭೀಷ್ಮ ಆಗ್ಲಿ, 600 ವರ್ಷ ಬದುಕಿದ್ರು, ಒಂದೇ ಸಮಕಾಲೀನರವರೆಲ್ಲ. ಹೇಗ್ ಬದುಕಿದ್ರು? ಅದು ಬಿಡಿ, ಅಶ್ವತ್ಥಾಮ ಬಲಿರ್ ವ್ಯಾಸೋ ಹನುಮಾಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಈ 7 ಜನ ಅನ್ಲಿಮಿಟೆಡ್ ಏಜ್ ಕೊಟ್ಟಿದ್ರು, ಸಾವೇ ಇಲ್ಲದ ಪರಿಸ್ಥಿತಿಗೆ ಹೋದ್ರು. ಹೇಗೆ? ಬಿಕಾಸ್ ಇಟ್ ಈಸ್ ನಾಟ್ ಎ ಸೂಪರ್ಸ್ಟಿಷನ್, ಇಟ್ ಈಸ್ ಅ ಪ್ಯೂರ್ಲಿ ಎ ಫಾರ್ಮುಲಾ ಗಿವನ್ ಬೈ ಶಂತನು. ಶಂತನು ಭೀಷ್ಮನಿಗೆ ಇಚ್ಛಾ ಮರಣ ವರ ಕೊಟ್ಟಿದ್ದು ಅಂದ್ರೆ ಏನು, ಆ ಫಾರ್ಮುಲಾ ಹೇಳ್ಕೊಡ್ತಾನೆ. ಏನು, ಒಬ್ಬ ಸಾಮಾನ್ಯ ಮನುಷ್ಯ ಒಂದು ನಿಮಿಷದಲ್ಲಿ 4 ಉಸಿರಾಟ ಆಡ್ತಾನೆ, 120 ವರ್ಷ ಬದುಕ್ತಾನೆ. ಒಂದು ನಿಮಿಷದಲ್ಲಿ 4 ಉಸಿರಾಟ, ಅದನ್ನೇ 1 ನಿಮಿಷದಲ್ಲಿ 2 ಉಸಿರಾಟ ಆದ್ರೆ 240 ವರ್ಷ ಬದುಕ್ತಾನೆ. ಅದೇ 1 ನಿಮಿಷದಲ್ಲಿ 1 ಉಸಿರಾಟ ಆಡಿದ್ರೆ 480 ವರ್ಷ ಬದುಕ್ತಾನೆ. ಅದೇ ನೀವು 4 ನಿಮಿಷದಲ್ಲಿ 1 ಉಸಿರಾಟ ಆಡಿದ್ರೆ 1000 ವರ್ಷ ಬದುಕ್ಬೋದು. ನಾವು ಆ ಲೆಕ್ಕಾಚಾರ ಇಟ್ಕೊಂಡ್ರೆ ಬದುಕ್ಬೋದು. ಆದ್ರೆ ಯಾಕೆ ಬದುಕ್ಬೇಕು? ಇವಾಗ್ಲೂ ಬೆಂಗಳೂರಲ್ಲಿ ಭಗತ್ ಸಿಂಗ್ನ ಟೀಚರು ಮಹಾತ್ಮ ಗಾಂಧಿಗೆ ಎಷ್ಟೇನೋ ಆಗಿದ್ದವರು, ಈಗ್ಲೂ ಬದುಕಿದ್ದಾರೆ. 120 ಮೇಲೆ ಆಗೋಯ್ತು ಅವ್ರ ವಯಸ್ಸು. ಸುಧಾಕರ ಚತುರ್ವೇದಿ ಅಂತ, ನೀವೆಲ್ಲ ಹೋಗಿ ನೋಡಿ, ಅಹೋರಾತ್ರ ಅವರು ದರ್ಶನ ಮಾಡಿ ಅವ್ರ ಚರಣ ಸ್ಪರ್ಶ ಮಾಡಿ ಬಂದಿದ್ದಾನೆ. ನೀವು ಕೂಡ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ, ಆ ಮಹಾಪುರುಷನ ದರ್ಶನ ಮಾಡಿ. ನೀವು ಅವ್ರು ಬೆಂಗಳೂರಲ್ಲಿ ಇದ್ದಾರೆ, ಶ್ರೀಕೃಷ್ಣ ಹಾಸ್ಪಿಟಲ್ ಅಂತ ಈ ರಾಯರ ಮಠ ಇದೆ ಜಯನಗರದಲ್ಲಿ, ಅಲ್ಲಿ ಹಿಂದ್ಗಡೆ ರೋಡಲ್ಲಿ ಇದ್ದಾರೆ ಅವರು, 4ನೇ ಮನೆ. ಅಲ್ಲೋಗಿ ಕೇಳಿ, ಹೇಳ್ತಾರೆ ಮುಕ್ತ ದರ್ಶನ ಅವ್ರದ್ದು. ಅವ್ರ ಮನೆಗೆ ದ್ವಾರಗಳಿಲ್ಲ ಅನ್ಸುತ್ತೆ, ಓಪನ್. ಮನೇಲಿ ಐಶ್ವರ್ಯನ ಇಲ್ದಾಗ ಕಳ್ಳರನಕ್ಕೆ ಬರ್ತಾರೆ. ಆ ರೀತಿ ಮನೇಲಿ ಬದುಕ್ತಾ ಇದ್ದಾರೆ ಅವರು. ಹಾಗೆ ನೀ ಹೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ ಪ್ರಭಾಕರ. ಸಿಕ್ತೇನೋ? ಹಾ, ಎಸ್ ಸರ್, ಎಸ್ ಸರ್, ಅದೇ ಅದನ್ನ ತಿಳಿಸ್ಕೋಬೇಕು. ಯಾಕಂದ್ರೆ ಎಲ್ಲಾರು ಪ್ರಾಣಾಯಾಮ ಈ ಗಿಡಕ್ಕೆ ಸಂಬಂಧಪಟ್ಟ ಹಾಗೂ, ಇವಾಗ ಮನೆ ಮುಂದೆ 2 ಗಿಡ ಇದ್ರೆ ಅಂತ ಹೇಳಿದ್ರೆ ಅಲ್ಲಿ ಆಯುಷ್ ಜಾಸ್ತಿ ಆಗುತ್ತೆ. ಪ್ರಾಣಾಯಾಮದಿಂದ ಮಾತ್ರ ಆಯುಷ್ ಜಾಸ್ತಿ ಆಗಲ್ಲ. ಪ್ರಾಣ ಯಾವ ರೀತಿ ಪ್ರಾಣ ಒಳಗೋಗುತ್ತೆ ಅನ್ನೋದ್ರ ಮೇಲೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ವಾಯುಗಳಿದೆ. ಆ ಪ್ರಾಣ ನಮಗೆ ಸಿಗ್ತಾ ಇದೆಯಲ್ಲ ಯಾವ ರೀತಿ ಅನ್ನೋದು, ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ನೆ ಉಸಿರಾಡಿ ಇಂಗಾಲನೇ ಒಳಗೆ ತಗೊಂಡ್ರೆ ಬರಗಾಲ ಬರುತ್ತೆ ಅಲ್ವಾ? ವಿಷಗಾಳಿ ಅದು. ಅದೇ ಹುಣಸೆ, ಹಲಸು, ಮಾವು, ಇವೆಲ್ಲ 4 ವಿಧವಾದ ಗಿಡಗಳಿದೆ. ಸರ್ವಸತ್ವ, ನಿಸ್ಸತ್ವ, ಬಾಹ್ಯಸತ್ವ, ಅಂತಸ್ಸತ್ವ ಅಂತ. ಬಾಹ್ಯಸತ್ವ ಅಂದ್ರೆ ತೆಂಗು, ಅಡಿಕೆ ಇವೆಲ್ಲ. ಇವು ಮನೆಯಿಂದ ಸ್ವಲ್ಪ ದೂರ ಇರ್ಬೇಕು, ಯಾಕಂದ್ರೆ ತಲೆ ಮೇಲೆ ಗರಿ ಬೀಳ್ತಾ ಇರುತ್ತೆ, ಹಣ್ಣು ಬೀಳ್ತಾ ಇರುತ್ತೆ, ಮಾದು ಎಳ್ನೀರ್ ಬೀಳ್ತಾ ಇರುತ್ತೆ. ಹಾಗಾಗಿ ಬಾಹ್ಯಸತ್ವ ಅಂತಾರೆ ಅದನ್ನ, ಒಳಗಡೆ ಸತ್ವ ಇರಲ್ಲ ಅದಕ್ಕೆ. ಅಂತಸ್ಸತ್ವ ಅನ್ನೋದು ಬೇರೆ ಇರುತ್ತೆ. ಇವಾಗ ಸರ್ವಸತ್ವ ಅಂದ್ರೆ ಇದು ಹಲಸು, ಇವೆಲ್ಲ ಎಲ್ಲ ಪೂರ ಮರನೇ ಸತ್ವ. ಅದು ಮನೆ ಹತ್ರನು ಹಾಕೋಬಹುದು ಅದೊಂದು ಅದೊಂದು. ಮತ್ತು ಹೊಂಗೆ, ಇವೆಲ್ಲ ಸರ್ವಸತ್ವ ಗಿಡಗಳು. ಈ ನಿಸ್ಸತ್ವ ಅಂದ್ರೆ ಬೇಲಿಗೆ ಹಾಕುವಂತಹ ಇದು, ಬೇಲಿಗೆ ಹಾಕುವಂತಹ ಬಳ್ಳಿಗಳು. ಸತ್ವ ಇರೋದಿಲ್ಲ ಅದರಲ್ಲಿ. ಹೀಗೆ 4 ವಿಧವಾದ ಗಿಡಗಳನ್ನ ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋದು ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅದು ಆ ರೀತಿ ನಾವು ಯೋಚನೆ ಮಾಡಿ ಯಾವ್ದು ಮನೆಗೆ ಹತ್ರ ಹಾಕ್ಬೇಕು, ಯಾವ್ದು ದೂರ ಹಾಕ್ಬೇಕು. ಈಗಂತೂ ಟೆಕ್ನಾಲಜಿ ಚೆನ್ನಾಗಿದೆ. ಒಂದ್ ವೇಳೆ ಸರ್ವಸತ್ವ ಬಾಹ್ಯಸತ್ವ ಮನೆ ಹತ್ರನೇ ಇದ್ರು ಅಂತ ಇಟ್ಕೊಳ್ಳಿ, ಆ ಗರಿ ಬೀಳದಂಗೆ ನೆಟ್ ಕಟ್ಬೋದು ಮೇಲೆ. ನಥಿಂಗ್ ಇಸ್ ಟ್ರಬಲ್ಫುಲ್. ಮರಕ್ಕೆ, ಮರಗಳ ಬಗ್ಗೆ ಅಧ್ಯಯನ ಶುರು ಮಾಡಿ. ಅವನು ನಳ ದಮಯಂತಿ, ಅವನಿಗೆ ಅಕ್ಷರಶಾಸ್ತ್ರ ಗೊತ್ತಿತ್ತಂತೆ. ಮರ ಸ್ಟೆಮ್ನ ಮುಟ್ಬಿಟ್ಟು ಅದಕ್ಕೆ ಎಷ್ಟು ಎಲೆಗಳಿದೆ ಅಂತ ಹೇಳ್ತಿದ್ದ ಅವನ ಲೆಕ್ಕ. ಮರ ಏನ್ ಭಾವನೆ ಸಂವೇದನೆ ಹೊತ್ತಿದೆ, ಇದಕ್ಕೆ ಏನ್ ದುಃಖ ಇದೆ ಅಂತ ಮರಗಳ ಜೊತೆ ಮಾತಾಡ್ತಿದ್ದ ಅವನು. ತುಂಬಾ ಕಮೆಂಟ್ಸ್ ಬಂದಿದೆ, ಚೆನ್ನಾಗಿದೆ ಟಾಪಿಕ್. ಮಾತಾಡ ಇನ್ನೊಂದು 5 ನಿಮಿಷ ಇದೆ ನಮಗೆ. ಹೆಣ್ಣನ್ನು ಕೂಡ ಪ್ರಕೃತಿ ಅನ್ನುತ್ತಾರೆ, ಸೀತೆಯನ್ನ ಪಾರಿಸಿ ರಾವಣನ ಅಷ್ಟು ಮತ ಕಲಿಯುಗ ಯಾರು ಸ್ವರ್ಣ ಒಮ್ಮೆ. ಕಲಿಯುಗದ ರಾವಣರು ಯಾವಾಗ ನಾಶವಾಗುವುದು? ಮಧು ಅಂತ ಅನೇಕ ಹೆಣ್ಣು ಮಕ್ಕಳಿಗೊಂದು ನ್ಯಾಯ ಸಿಗುವುದು ಇಲ್ಲ. ಬಂಗಾರವರು, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ರಾಜರ ಕಾಲಕ್ಕೂ ಹಿಂದೆ ಯಾವುದೇ ಕಾಲಕ್ಕೂ ನಾವು ತುಂಬಾ ಶ್ರೇಷ್ಠವಾಗಿದ್ದೀವಿ. ಹಿಂದೆ ಎಲ್ಲ ಯುಗಗಳಿಗೂ ಸತ್ವಯುಗ, ಸತ್ಯಯುಗ ಬಿಟ್ಟು ಕೃತಯುಗ ಬಿಟ್ಟು
ತ್ರೇತಾಯುಗದ ಅರ್ಧ ಆದ್ಮೇಲೆ, ರಾಮನ ಅವತಾರ ಆದ್ಮೇಲೆ ನಾವು ಸೇಫ್ ಆಗಿರೋದು ಇವಾಗ್ಲೇ. ಇವಾಗ ಅತ್ಯಂತ ಕಡಿಮೆ ಅತ್ಯಾಚಾರಗಳು ನಡೀತಾ ಇದೆ. ರಾಜರ ಕಾಲದಲ್ಲಿ ಇದು ಸಹಜವಾಗಿ ಹೋಗಿತ್ತು. ನನ್ನ 18th century ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನ ಬಚಾವ್ ಮಾಡೋದೇ ದೊಡ್ಡ ಇಶ್ಯೂ ಆಗೋಗಿತ್ತು. ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟಾದ್ರು ಆಗಿರೋವಾಗ ನಾವು ತುಂಬಾ ಸೇಫ್ ಆಗಿದ್ದೀವಿ. ಆದ್ರೆ ಇದನ್ನು ತಡೆಗಟ್ಟೋಣ, ಇದನ್ನು ತಡೆಗಟ್ಟಬೇಕು ನಾವೆಲ್ಲ. ಆಗ ಲೆಕ್ಕ ಮಾಡಿದ್ರೆ ವಿ ಆರ್ ಇನ್ ಸೇಫ್ ಪೊಸಿಷನ್, ಬಟ್ ವಿ ಶುಡ್ ರೀಚ್ ಮಚ್ ಸೇಫ್ ಪೊಸಿಷನ್. ಅರ್ಣವ್ ರಾವ್ ಇಸ್ ವಾಚಿಂಗ್, ವಂಡರ್ಫುಲ್ ಚೈಲ್ಡ್ ಈಸ್. ನೀವು ಮುಕುಂದೂರು ಸ್ವಾಮಿಗಳನ್ನ ನೋಡಿದ್ದೀರೇನು? ಮುಕುಂದೂರು ಸ್ವಾಮಿಗಳ ಮರಣಕ್ಕೂ ಅಂದ್ರೆ ಅವರ ಶಿವೈಕ್ಯರಾದ ದಿವಸಕ್ಕೂ ಇವನ ಹುಟ್ಟಿಗೂ 9 ತಿಂಗಳ ಅಂತರ ಇದೆ. ಅವ್ರು ಹೋದ 9 ತಿಂಗಳು ನೀವು ನೋಡ್ತಿದ್ದಾರೆ. ಉತ್ತಮಾರ್ ಶೆಟ್ಟಿ ಇಸ್ ವಾಚಿಂಗ್. ಗುರುಗಳೇ, ನಿನ್ ಜೊತೆ ನಾ ಒಂದ್ಸಲ ಮಾತಾಡ್ಬೇಕು ಬಂಗಾರು. ಈ ನೆಕ್ಸ್ಟ್ ಲೈವ್ ಅಲ್ಲಿ ಉತ್ತಮಾರ್ ಶೆಟ್ಟಿ ಜೊತೆ ಮಾತಾಡೋಣ. ಹೇಳಪ್ಪ ಪ್ರಭಾಕರ, ಏನ್ಲ ಲಾಸ್ಟ್ ಈಗ ಲೈವ್ ಎಂಟ್ ಮಾಡ್ತಾ ಇದೀವಿ. ನೀನು ಒಂದು ನಟನೆ ತೋರಿಸ್ಬೇಕು, ಬೇಜಾರು ಮಾಡ್ಕೋಬೇಡ. ನಿನ್ನ ನಿನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಐ ವಾಂಟ್ ಟು ಸಿ ಯುವರ್ ಆಕ್ಟಿಂಗ್, ಒಂದು ಬ್ಯೂಟಿಫುಲ್ ಆಕ್ಟಿಂಗ್ ಮಾಡೋ ಬಂದರು. ಇಲ್ಲ ನೀನ್ ಮರ ಕಣ, ನೀನ್ ಮರ ಕಣ, ನಿನ್ಗೆ ಪಾದಿ ಕಟ್ಟಿಲ್ಲ. ನಿನ್ಗೆ ಸುಮಾರು 10 ವರ್ಷದಿಂದ ನಿನ್ಗೆ ಪಾದಿ ಕಟ್ಟಿಲ್ಲ. ಮಳೆ ನೀರು ಹೋಗದಂಗೆ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ ನಿನ್ಗೆ. ಒಂದು ನಿನ್ನ ನಿಮ್ಮ ಫೀಲಿಂಗ್ಸ್ ಮಾತಾಡ ಜನಗಳ ಬಗ್ಗೆ. ನೀನಾರಿಗಾದಿಯೋ ಎಲಮಾನುವ ಅಂತ ಮಾತಾಡ. ನಿನಗೆ ನೆರಳು ಕೊಟ್ಟೆ. ನೀನೊಂದು ಮರ, ನೀನೊಂದು ಮರ, ಸಿಟಿಲಿ ಇದೆಯಾ? ಓಕೆ, ನಿನಗೆ ಪಾದಿ ಕೂಡ ಕಟ್ಟಿಲ್ಲ, ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ ಬುಡಕ್ಕೆ. ಪ್ರತಿ ಅಡ್ವರ್ಟೈಸ್ಮೆಂಟ್ ಅವ್ರು ಮಳೆಗಳು ಹೊಡೆದಿದ್ದಾರೆ. ಪ್ರತಿ ಅಡ್ವರ್ಟೈಸ್ಮೆಂಟ್ ಅವ್ರು ಬಂದು ಮಳೆ ಹೊಡೆದಿದ್ದಾರೆ ನಿಂಗೆ. ಓಕೆ, ಇದು ಅಡ್ವರ್ಟೈಸ್ಮೆಂಟ್ ಹೊಡೆದಿದ್ದಾರೆ. ಮತ್ತೆ ಈ ಮನೆ ಕಟ್ಟೋರು ರಾಡ್ಗಳು ಹಾಕ್ಬಿಟ್ಟಿದ್ದಾರೆ ಬೆಂಡ್ ಮಾಡೋದಕ್ಕೆ. ಆದ್ರೂ 300 ವರ್ಷದಿಂದ ಬದುಕಿದ್ಯಾ ನೀನು? ಇನ್ನು ನೀನು ಹಿಡಿದಿಟ್ಕೊಳಕ್ ಆಗಲ್ಲ, ಇನ್ ಸಾಯ್ಬೇಕು. ನಿನ್ನ ಒಂದು ಡೈಲಾಗ್ಸ್ ಹೇಳ ಈ ಮನುಷ್ಯ ಕುಲಕ್ಕೆ. ನನಗೆ 300 ವರ್ಷ ಇಲ್ಲಿಂದ ತಿವಿತಾರೆ, ಅಲ್ಲಿಂದ ತಿವಿತಾರೆ, ಆದ್ರೂ ನನ್ನ ಮಗು ಬಿಸಿಲಲ್ಲಿ ಒಣಗ್ತಾ ಇದೆ. ಬಾ ಮಗು, ನೆರಳು ಕೊಡ್ತೇನೆ ಬಾ. ಅಯ್ಯೋ ಬಾ ಮಗು, ನನ್ನ ಮಡಿಲಲ್ಲಿ ಬಾ. ನನಗೆ ಇಲ್ಲಿ ನೋವಾಗಿದೆ, ಕಬ್ಬಿಣದ ಸಲಾಕೆ ಚುಚ್ಚಿದೆ. ಆ ಬದಿ ಹೋಗಬೇಡ, ನಿನಗೆ ಪೆಟ್ಟಾದೀತು. ಈ ಬದಿ ಬಾ, ನೆರಳಲ್ಲಿ ಕುಳಿತುಕೋ, ನನ್ನ ನೆರಳಲ್ಲಿ ಕುಳಿತುಕೋ. ಅಯ್ಯೋ ಎಂತ ಮಾತು ದೇವ್ರ ಕಣ, ನಿನ್ ಪಾದ ಮುಟ್ಟಬೇಕು ಕಣ. ಎಷ್ಟು ಚೆನ್ನಾಗ್, ಎಷ್ಟು ಸೆಕೆಂಡ್ಸ್ ಅಲ್ಲಿ ನೀನು ಹೋಮ್ವರ್ಕ್ ಇಲ್ದೆ ಮಾಡ್ತೀಯಲ್ಲೋ. ರಿಯಲಿ ಟಚಿಂಗ್, ವೆರಿ ಟಚ್ಡ್ ಬೈ ಯುವರ್ ಆಕ್ಟಿಂಗ್. ತುಂಬಾ ಖುಷಿ ಆಯ್ತು. ಕಣ್ಣಲ್ಲಿ ನೀರು ಬರ್ಸ್ಬಿಡ್ತೀಯಲ್ಲೋ. ಹೆಡ್ಸ್ ಆಫ್ ಟು ಪ್ರಭಾಕರ, ಯೋಟನೆ ಗ್ರೇಟ್. ಒಳ್ಳೇದಾಗ್ಲಿ ಬಂಗಾರ. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು ವೆರಿ ಮಚ್. ಅಹೋರಾತ್ರ.